ಎಲ್ಲದರಿಂದನೂ ಇವತ್ತು ನೀವು ವಿಫಲರಾಗಿರುವಂಥವರು ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನೋಡಿದ್ರೆ ನನಗೆ ಅನಿಸುತ್ತೆ ಯು ಹ್ಯಾವ್ ಬಿಕಮ್ ಎ ಮೆಂಬರ್ ಆಫ್ ಭಾರತೀಯ ಜನತಾ ಪಾರ್ಟಿ ಅಥವಾ ನೀವು ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ಆಗಿರೋ ಹಾಗೆ ಕಾಣ್ತಾ ಇದ್ದೀರಿ ನಿಮಗೆ ಯಾವ ಕಾರಣಗಳು ಯಾವ ಅಮಿಷಗಳು ಒಡ್ಡಿದಾರೋ ನನಗೆ ಗೊತ್ತಿಲ್ಲ ಬೆಟರ್ ಮಿಸ್ಟರ್ ಇರೇಮಾಟ್ ಆ ಪಾರ್ಟಿಗೆ ಸೇರ್ಕೊಳ್ಳಿ ಅಧಿಕೃತವಾಗಿ ಬಿಜೆಪಿಯ ವಕ್ತಾರರಾಗಿ ಅದನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ಆಗಿ ಕೆಪಿಸಿಸಿಯ ನೂತನ ಅಧ್ಯಕ್ಷರು ಅವರ ಮಾರ್ಚ್ 11ನೇ ತಾರೀಕು ನೇಮಕ ಆಗಿದ್ದು ನಾವು ಇವತ್ತು ಜೂನ್ 11ಕ್ಕೆ ಬಂದಿದ್ದೇವೆ ಮೂರು ತಿಂಗಳ ಇಲ್ಲಿವರೆಗೂ ಏನು ಭಯ ಬಿಟ್ಟಿರಲಿಲ್ಲ ಈಗ ಯಾಕೆ ಅಂದ್ರೆ ಇವತ್ತು ಜನಪ್ರಿಯತೆ ಇವತ್ತು ಪಕ್ಷದ ಕಾರ್ಯಕರ್ತರು ಇವತ್ತು ಸನ್ನದ್ಧರಾಗಿದ್ದಾರೆ ಅವರು ಕಾರ್ಯಭಾರವನ್ನು ವಹಿಸಿಕೊಳ್ಳತಕ್ಕಂಥದ್ದು ಸುಮಾರು 8,000 ಭಾಗಗಳಲ್ಲಿ ಅಥವಾ ಪಂಚಾಯತ್ ಇನ್ನಿತರ ಭಾಗಗಳಲ್ಲಿ ಕಾರ್ಯಕ್ರಮ ರೂಪಿಸೋದಕ್ಕೆ ಸಿದ್ಧತೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿನವರು ಹತಾಶರಾಗಿರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಅವರು ನಿಮ್ಮನ್ನ ಸೆಟಪ್ ಮಾಡಿ ಈ ರೀತಿ ಹೇಳಿಸ್ತಾ ಇರಬೇಕು ಅಂತ ಅನಿಸ್ತಾ ಇದೆ ನಾನು ಇಷ್ಟೇ ಹೇಳ್ತೇನೆ ಈ ಸಾಮಾಜಿಕ ಕಾರ್ಯಕರ್ತ ಅನ್ನೋದನ್ನ ಬಿಟ್ಟು ಬಿಜೆಪಿಯ ಕಾರ್ಯಕರ್ತರಾಗಿ ತಾವು ಕೆಲಸ ಮಾಡೋದು ಸೂಕ್ತ ಅದರ ಜೊತೆಗೆ ನಿಮ್ಮ ಮಾನಸಿಕ ಸ್ಥಿಮಿತವನ್ನು ಇವತ್ತೇನು ಕಳ್ಕೊಂಡಿದ್ದೀರಿ ಸಾಧ್ಯವಾದರೆ ಆದಷ್ಟು ಶೀಘ್ರವಾಗಿ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ನಿಮಗೂ ಒಳ್ಳೆಯದು ಬಿಜೆಪಿಗೂ ಒಳ್ಳೆಯದು ಮತ್ತು ಸಮಾಜಕ್ಕೂ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ